ಬರುವರು ಬರ್ಬೇಕು, ಈಗ ಬನ್ನಿ, ಮುಂದೆ ಬರ್ಬೇಕು ನೀವು. ಚೆನ್ನಾಗಿ ನನಗೆ ಬದುಕೇನು ಅನ್ನೋದನ್ನ ಅರ್ಥ ಮಾಡಿಸ್ಬಿಟ್ರಿ ಅಲ್ವಾ? ನಾವೇನು ಮೋಸ ಮಾಡಿದ್ದೀವಿ ನಿಮಗೆ? ಸನ್ನಿಧಿ, ಈ ಸೇನಾಧಿಪತಿಯನ್ನು ಮದುವೆ ಅದೇ ಹೋದಾದ್ರೆ ನಿನ್ನ ಜೀವನದಲ್ಲಿ ಏನು ಸುಖ ಕಾಣುವುದಕ್ಕೆ ಅಸಾಧ್ಯ? ಅದೇ ಅರಸನನ್ನ ಮದುವೆ ಆಗುತ್ತೆ ಹೋದಾದ್ರೆ ಸಕಲ ರಾಜ ಸುಖಗಳು ಎನ್ನುವುದು ನಿನ್ನದಾಗ್ತದೆ ಎನ್ನುವುದಾಗಿ ಅರಸನನ್ನ ಮದುವೆ ಆಗಿ ಅಲ್ಲ. ಇದೇ ಸರಿ ನೀನು, ಹಾಗಾದ್ರೆ ನಾನೇನು ಮೋಸ ಮಾಡ್ತೇನೆ ನಿನಗೆ? ಬಂದಿದ್ದೀನಿ ಮೋಸ ಮಾಡಿದೇನು ದೂಷಿಸದಿರು ಎಂದು ಮೋಸ ಮಾಡಿದೇನು ದೋಷ ಮಾಡಿದನೆಲ್ಲಿದನು ದೋಷ ಮಾಡಿದನೆಲ್ಲಿದನು ಅರಸನ ನುಡಿಗೆ ಮಮತೆಯ ಮರೆಯುತ್ತ ಅರಸನ ನುಡಿ ಕೇಳಿ ಮಮತೆಯ ಮರೆಯುತ್ತ ಪಟ್ಟಿನ ನಾದಗೆಲ್ಲ ತಾತ ಪಟ್ಟಿನ ನಾದಗೆಲ್ಲ ಮಾತುಗಳಿಂದ ನನ್ನ ಮನಸ್ಸನ್ನು ನೋಯಿಸ್ತಾ ಇದೀಯ? ಮತ್ತೇನು ಮಾಡಲಿ ನಾನು? ನಾನು ವಂಚಕಳಿ, ಮತ್ತೆ ನಾನು ಪ್ರೀತಿಗೆ ಮೋಸ ಮಾಡಿದ್ದೇನೆ? ಇಲ್ಲ ಭುವನ, ಇಲ್ಲ. ನಡೆದಂತಹ ಪ್ರಕರಣ ಏನು ಅನ್ನುವುದನ್ನು ವರ್ತವಿಸಿಕೊಳ್ಳದೆ ನೀನು ಈ ಹೊತ್ತಿನಲ್ಲಿ ಇಂತಹ ಮಾತುಗಳನ್ನು ಮಾಡುತ್ತಾ ಇದೀಯ ಭುವನ? ನನ್ನಪ್ಪ ನನ್ನ ಮೂರ್ತಿಯನ್ನು ಎತ್ತಿ ಮಹಾರಾಜನಿಗೆ ಕೊಟ್ಟದ್ದು ತಪ್ಪೇ ಹೇಳು. ಅದನ್ನು ಕಂಡಂತಹ ಮಹಾರಾಜ ಮದುವೆ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ತಿಳಿಸಿ ರಾಜಾಜ್ಞೆಯನ್ನು ಹೊರಡಿಸಿದ್ದು ತಪ್ಪೇ ಹೇಳು. ಮದುವೆ ಆಗುವುದಿಲ್ಲ ಅನ್ನುವಂತಹ ಮಾತನ್ನು ಕೇಳಿದಾಗ ನನ್ನಪ್ಪ ಸಾಯ್ತೇನೆ ಅಂತ ಹೊರಟು ಅಪ್ಪನನ್ನು ಉಳಿಸುವುದಕ್ಕಾಗಿ ಮಹಾರಾಜನ ಕೈ ಹಿಡಿದದ್ದು ನನ್ನ ತಪ್ಪೇ ಹೇಳು. ಹೇಳಬಹುದ ನಾನು ವಂಚಕರೇ, ನಾನು ಮೋಸಗಾತಿಯೇ? ವಿಧಿ ಆಡಿದಂತಹ ಆಟವೇ ಹೊರತು ಮತ್ತಿನ್ನೇನು ಹೇಳಬಹುದ? ಹೃದಯ ಸನ್ನಿಧಿ